ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದ ಬಗ್ಗೆ ನಮಗೆ ಮಾತಾಡಲಿಕ್ಕಿದೆ. ಸರಿ ಸರಿ, ಅದು ಈಗ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ, ಸದನ ಇರೋದು ಮಾತನಾಡೋದಕ್ಕೆ, ಸದಸ್ಯರುಗಳು ಮಾತನಾಡಿ ನಿಮ್ಮ ಅಭಿಪ್ರಾಯ ಭಾವನೆಗಳನ್ನು ಹೇಳೋದಕ್ಕೆ, ಜನರ ಅಪೇಕ್ಷೆಗಳನ್ನು ಈಡೇರಿಸೋದಕ್ಕೆ. ನೀವು ಮಾತನಾಡೋದಿಲ್ಲ ಅಂದ್ರೆ ಉಳಿದವರು ಮಾತನಾಡೋದಕ್ಕಾದ್ರೂ ಬಿಡಬೇಕು. ಸಿದ್ದರಾಮಯ್ಯನವರು, ನೀವು ಹಿರಿಯ ಸಂಸದೀಯ ವ್ಯಕ್ತಿಗಳಿದ್ದೀರಿ, ನೀವು ಮಾತನಾಡೋದಿಲ್ಲ ಅಂದ್ರೆ ಉಳಿದವರಿಗಾದ್ರೂ ಮಾತನಾಡೋದಕ್ಕೆ ಬಿಡಿಸಿ. ಉಳಿದವರು ಕಲಾಪಗಳನ್ನಾರು ಮಾಡಿ ನೋಡ್ರಿ. ಜೆ ಡಿ ಎಸ್ ನವರು ಸಿದ್ಧ ಇದ್ದಾರೆ ಮಾತನಾಡ್ತೀವಿ ಅಂತ, ಬಿಜೆಪಿ ಅವರು ಇಲ್ಲಿ ಸಿದ್ಧ ಇದ್ದಾರೆ ಮಾತನಾಡ್ತೀವಿ ಅಂತ, ಅವರಿಗಾದ್ರೂ ಮಾತನಾಡೋದಕ್ಕೆ ಬಿಡಿ. ಅವ್ರ ಹಕ್ಕುಗಳನ್ನು ನೀವು ಮೊಟಕು ಉಳಿಸಬಾರ್ದು. ನೀವು ಕಾಂಗ್ರೆಸ್ ಅವರು, ನೀವು ಇಷ್ಟು ವರ್ಷ ಆಡಳಿತ ಮಾಡಿ ನಿಮ್ಮ ಅನುಭವ ಇರುವಂತವರು, ಈ ಸದನದ ಸಂಸದೀಯ ವ್ಯವಸ್ಥೆಗಳೆಲ್ಲವೂ ನಿಮಗೆ ಚೆನ್ನಾಗಿ ಗೊತ್ತಿರುವಂತದ್ದು. ನೀವಂತೂ ಮಾತಾಡೋದಿಲ್ಲ ಅಂತಾದ್ರೆ ಉಳಿದವ್ರಿಗಾದ್ರೂ ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಕಲ್ಲ, ಉಳಿದವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಕು. ನೀವು ಬಂದು ನಿಂತ್ಕೊಂಡು ಮಾಡಿ ಈ ರೀತಿ ಸದನದ ಕಲಾಪಗಳಿಗೆ ಅಡ್ಡಿಪಡಿಸಿದ್ರೆ ರಾಜ್ಯದ ಜನ ನಿಮ್ಮನ್ನು ನೋಡಿದವ್ರು ಏನಂತಾರೆ? ಬನ್ನಿ ಬನ್ನಿ, ಸಭೆಯಲ್ಲಿ ಬನ್ನಿ, ಕುಳಿತುಕೊಳ್ಳಿ, ಚರ್ಚೆ ಮಾಡಿ. ಈಗ ವರದಿಯನ್ನ ಒಪ್ಪಿಸುವುದು ಸೋಮಶೇಖರ್ ರೆಡ್ಡಿ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ ಸಂಸ್ಥೆಗಳ ಸಮಿತಿಯ ಅಧ್ಯಕ್ಷನಾದ ನಾನು ಸಿ ಎ ಜಿ ಅವರ ನೀಡಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೇಲಿನ ವರದಿಯಲ್ಲಿನ ಆಡಿಟ್ ಆಕ್ಷೇಪಣೆಗಳ ಕುರಿತು ಸಮಿತಿಯು ಪರಿಶೀಲಿಸಿ ತಯಾರಿಸಿದ 33ನೇ ವರದಿಯನ್ನು ಸಮಿತಿಯ ಪರವಾಗಿ ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ವರದಿಯನ್ನು ವಂದಿಸಿ. ಓಕೆ, ವರದಿಯನ್ನ ಒಪ್ಪಿಸಿದರು ಸೋಮಶೇಖರ್ ರೆಡ್ಡಿ ಅವರು. ಈಗ ವಿತ್ತೀಯ ಕಲಾಪಗಳೊಳಗೆ 2020-21 ಸಾಲಿನ ಪೂರಕ ಅಂದಾಜುಗಳ 3ನೇ ಮತ್ತು ಅಂತಿಮ ಕಂತು ಬೇಡಿಕೆಗಳ ಪ್ರಸ್ತಾವವನ್ನು ಮಂಡಿಸುವುದು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ 2020-21 ಸಾಲಿನ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತನ್ನು ಮಂಡಿಸುತ್ತಿದ್ದೇವೆ. ಇದಾದ್ಮೇಲೆ ಈಗ ಪೂರಕ ಕಲಾಪಗಳ ಪಟ್ಟಿಯನ್ನ ನಿಮ್ಗೆಲ್ಲರಿಗೂ ಕೊಟ್ಟಿದೆ. ಅದರಂತೆ 3 ವಿಧೇಯಕವನ್ನು ಮಂಡಿಸುವಂತದ್ದಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಬಸವರಾಜ ಬೊಮ್ಮಾಯಿ ಅವರು ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಗೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2021 ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮಂತ್ರಿಗಳು ಈಗ ವಿಧೇಯಕವನ್ನು ಮಂಡಿಸಬೇಕು. ಈಗ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಯಿತು. ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರು, ಕರ್ನಾಟಕ ಸರ್ವಾರ್ಥ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ.
ಪ್ರಸ್ತಾವನೆ ಹೀಗಿದೆ 2021ನೇ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವವು ಅಂಗೀಕಾರವಾಗಿದೆ ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು विधेयक मंडिसलायितु श्रुत एस टी सोमशेखर सहकारी सचिव इन बिल कर्नाटक सहकार संघ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವನೆಯನ್ನು ಮಂಡಿಸಲಾಯಿತು ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ 2021ನೇ ಸಾಲಿನ ಕರ್ನಾಟಕ ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವವು ಅಂಗೀಕೃತವಾಗಿದೆ ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಬೇಕು ವಿಧೇಯಕವನ್ನು ಮಂಡಿಸುತ್ತೇನೆ ಅಧ್ಯಕ್ಷರೇ ವಿಧೇಯಕವನ್ನು ಮಂಡಿಸಲಾಯಿತು ಈಗ ನೀವು ವಿಧೇಯಕವನ್ನು ಮಂಡಿಸಿದ್ದಾರೆ ಈಗ ಎರಡು ವಿಧೇಯಕವನ್ನು ನಾನು ಪರ್ಯಾಲೋಚನೆಗೆ ಅಂಗೀಕಾರಕ್ಕೆ ತೆಗೆದುಕೊಳ್ಳಬೇಕು ಪರ್ಯಾಲೋಚನೆ ಆದ ನಂತರ ಅಂಗೀಕಾರಕ್ಕೆ ತೆಗೆದುಕೊಳ್ಳಬೇಕು ನೀವು ಸದನ ಹೌಸ್ ಆಫ್ ಆರ್ಡರ್ ನಲ್ಲಿ ಇಲ್ಲ ಅಂದ್ರೆ ಹೌಸ್ ಆರ್ಡರ್ ನಲ್ಲಿ ಇಡದೇ ಇರೋರೇ ನೀವು ಬಂದು ಕುಳಿತುಕೊಂಡು ಭಾಗವಹಿಸಿ ನೀವು ಕುತ್ಕೊಂಡು ಭಾಗವಹಿಸಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಹೇಳಿ ನಾನು ಇದನ್ನ ಪದೇ ಪದೇ ವಿನಂತಿ ಮಾಡ್ಕೊಳ್ಳುತ್ತಿದ್ದೀನಿ ನಿಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮದು ಸರ್ಕಾರದ ಧೋರಣೆಗಳ ಬಗ್ಗೆ ಏನಾದರೂ ವಿರೋಧ ಇದ್ದರೆ ಸದನದ ಹೊರಗಡೆಗೆ ಏನಾದರೂ ಮಾಡ್ಕೊಳ್ಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ರೀತಿಯಲ್ಲಿ ಸರ್ಕಾರದ ವಿರೋಧದ ಸರ್ಕಾರದ ಬಗ್ಗೆ ಇರೋ ವಿರೋಧವನ್ನ ಸದನ ನಡೆಸೋದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇದ್ದೀರಿ ತಾವುಗಳು ಸದನ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಬಗ್ಗೆ ನಿಮಗೆ ಸಹಮತ ಇಲ್ಲ ಅಂದ್ರೆ ಸದನದ ಹೊರಗಡೆಗೆ ಜನರ ಎದುರುಗಡೆಗೆ ನಿಮ್ಮ ಅಭಿಪ್ರಾಯ ಭಾವನೆಯನ್ನು ತಿಳಿಸಬೇಕು ನೀವು ಇಲ್ಲಿ ಸದನದ ಕಲಾಪಗಳು ನಡೆಯಬೇಕಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲಿ ಎಲ್ಲ ಸದಸ್ಯರಗಳ ಹಕ್ಕು ಇದೆ ಅವರ ಹಕ್ಕುಗಳನ್ನು ಮೊಟಕುಗೊಳಿಸುವಂತ ಸ್ಥಿತಿಗಳು ಬರಬಾರದು ಹಾಗಾಗಿ ನಾನು ಮತ್ತೆ ಹೇಳ್ತೀನಿ ಶಾಸನ ರಚನೆ ಇದೆ ದಯವಿಟ್ಟು ಬಂದು ಶಾಸನ ರಚನೆಯ ಕಲಾಪಗಳಲ್ಲಿ ಭಾಗವಹಿಸಿ ಶಾಸನ ರಚನೆ ಕಲಾಪಗಳಲ್ಲಿ ಭಾಗವಹಿಸಿ ಇಲ್ಲ ಅಂದ್ರೆ ಶಾಸನ ರಚನೆಯಲ್ಲೂ ನಿಮ್ಮ ಪಾತ್ರ ಇಲ್ಲ ಅನ್ನುವಂತದ್ದು ಸರಿಯಾಗೋದಿಲ್ಲ ಈಗ ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರು ನೀವು ಪರ್ಯಾಲೋಚನೆ ಪ್ರಸ್ತಾವನ ಮಂಡಿಸಿದ್ದೀರಿ ಅದನ್ನು ಅಂಗೀಕರಿಸೋದಕ್ಕೆ ನೀವು 2021ನೇ ಸಾಲಿನ ಕರ್ನಾಟಕ ಸೊಸೈಟಿಗಳ ನೋಂದಣಿ ತಿದ್ದುಪಡಿ ವಿಧೇಯಕ ಬಿಲ್ ಬಗ್ಗೆ ಒಂದ್ ಸ್ವಲ್ಪ ವಿವರ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಸುಮಾರು 3,71,397 ಇದರಲ್ಲಿ 6,807 ಅಲ್ಪಸಂಖ್ಯಾತರ ಸೊಸೈಟಿಗಳು ಇವೆ ಸನ್ಮಾನ್ಯ ಅಧ್ಯಕ್ಷರೇ ಇದುವರೆಗೆ 48 ಸಂಘಗಳಿಗೆ ಮಾತ್ರ ಅಡ್ಮಿನಿಸ್ಟ್ರೇಷನ್ ಹಾಕಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಇದರಲ್ಲಿ 27 ಹೇಗೆ ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಬೇರೆ ಯಾವುದೇ ಕಾಯ್ದೆಯಡಿ ನೋಂದಣಿಯಾದ ಯಾವುದೇ ರೀತಿಯ ಸಂಸ್ಥೆಗಳಿಗೆ ಇದು ಅನ್ವಯಿಸುವುದಿಲ್ಲ ಇದು ಕೇವಲ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುತ್ತಿಲ್ಲ ಬದಲಾಗಿ ಕಾಯ್ದೆಯಲ್ಲಿ ನೋಂದಣಿಯಾದ ಇತರ ಯಾವುದೇ ಸಂಘವಾದರೂ ಕೂಡ ಅನ್ವಯಿಸುತ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಈ ಇಂಥ ಸಂಘಗಳ ನೋಂದಣಿ ಕಾಯ್ದೆಯ ಭಾಗಕ್ಕೆ ರಾಷ್ಟ್ರಪತಿ ಅನುಮೋದನೆ ಪಡೆದಿರುವುದಿಲ್ಲ ಉದ್ದೇಶಿತ ತಿದ್ದುಪಡಿಯಲ್ಲಿ ಅಲ್ಪಸಂಖ್ಯಾತ ಸಂಘಗಳು ಸೇರಿದಂತೆ ಎಲ್ಲ ರೀತಿಯ ಸಂಘಗಳಿಗೆ ಈ ಕೆಳಕಂಡ ಪ್ರಸಂಗಗಳಲ್ಲಿ ಅಡತಿ ಅಧಿಕಾರ ನೇಮಿಸಲು ಅವಕಾಶ ಕಲ್ಪಿಸಲಾಗಿದೆ ವಾರ್ಷಿಕ ಸದಸ್ಯರ ಸಭೆ ಜರುಗಿಸುತ್ತಿದ್ದಲ್ಲಿ ಆಡಳಿತ ಮಂಡಳಿ ಅಧಿಕಾರ ಅವಧಿ ಮುಕ್ತಾಯಗೊಂಡಿದ್ದರೂ ಕೂಡ ಚುನಾವಣೆ ನಡೆಯತಕ್ಕಂಥ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಲೋಪದೋಷ ಕಂಡು ಬಂದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ
ಆಡಳಿತಾಧಿಕಾರಿಯನ್ನ ನೇಮಿಸತಕ್ಕಂತದಕ್ಕೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳತಾ ಇದೆ. ಅದರಿಂದ ಮಾನ್ಯ ಶಾಸನಸಭೆಯು ತಿದ್ದುಪಡಿಯನ್ನು ಅನುಮೋದಿಸಿದ ನಂತರ ಸಂವಿಧಾನ ಅನುಚ್ಛೇದ 30 ಕ್ಕೆ ಸಂಬಂಧಿಸಿದಂತೆ ಅನಿವಾರ್ಯವಾದ ಗಣತಂತ್ರ ರಾಷ್ಟ್ರಪತಿಯವರ ಅನುಮೋದನೆಗೆ ಸಲ್ಲಿಸಲಾಗುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಆಡಳಿತಾಧಿಕಾರಿಯವರ ಅವಧಿ ಮುಕ್ತಾಯವಾದ ನಂತರ ಸಂಘದ ಆಡಳಿತ ನಿರ್ವಹಣೆಯನ್ನು ಸಂಘದ ಆಡಳಿತ ಮಂಡಳಿಗೆ ನೀಡಲಾಗುತ್ತದೆ ಅಥವಾ ನ್ಯಾಯಾಲಯವು ಆದೇಶಿಸಿದರೆ ಸಂಘದ ಆಡಳಿತ ಮಂಡಳಿಗೆ ಹಿಂತಿರುಗಿಸಲಾಗುತ್ತದೆ. ಆಡಳಿತಾಧಿಕಾರಿಯವರ ಅವಧಿ ಮುಕ್ತಾಯದ ಮೊದಲು ಸಂಘವು ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿಕೊಂಡಿರುವ ಬಗ್ಗೆ ಸರ್ಕಾರಕ್ಕೆ ಮನದಟ್ಟಾದರೆ ಸರ್ಕಾರವು ಆಡಳಿತಾಧಿಕಾರಿ ನೇಮಕದ ಆದೇಶವನ್ನು ರದ್ದುಪಡಿಸಿ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸಬಹುದಾಗಿದೆ. ಸಂಘಗಳಿಗೆ ಆಡಳಿತ ಮಂಡಳಿ ಸರ್ವಸದಸ್ಯರ ಸಭೆ ಹಾಗೂ ಚುನಾವಣೆ ನಡೆಸುವ ಬಗ್ಗೆ ಒಪ್ಪಾಯಿದೆ ಮೌನವಾಗಿದೆ. ಯಾವುದೇ ಸಂಘವು ಸರ್ವಸದಸ್ಯರ ಸಭೆ ಹಾಗೂ ನಿಯಮಿತವಾಗಿ ಚುನಾವಣೆ ನಡೆಸಲು ವಿಫಲವಾದಲ್ಲಿ ಸಂಘಗಳ ನೋಂದಣಿ ಕಾಯ್ದೆ 27 ಅಡಿಯಲ್ಲಿ ಕ್ರಮ ಕೈಗೊಳ್ಳೋಕೆ ಅಧಿಕಾರ ಇರುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಯಾರಾದರೂ ಸದಸ್ಯರು ಮಾತನಾಡೋರಿದಾರ ತಾವು? ಯಾರಾದರೂ ಈಗ ಬಿಲ್ ಬಗ್ಗೆ ಮಾತನಾಡೋರು ನೀವು? ಈ ಬಿಲ್ ಬಗ್ಗೆ ಮಾತಾಡೋದಿಲ್ಲ ಅಂದರೆ ಹೇಗೆ ಈಗ ನೀವು? ಓಕೆ, ಈಗ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021 ಸಾಲಿನ ಕರ್ನಾಟಕ ಸೊಸೈಟಿಗಳ ನೋಂದಣಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಓಕೆ, ಈಗ ವಿಧೇಯಕವನ್ನು ಕಂಡ ಖಂಡವಾಗಿ ಮತ ಜಲಸಾರಿಗೆ ಮಂಡಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಅಧ್ಯಕ್ಷರನ್ನಾಗಿ, ಮಾನ್ಯ ಬಂದರು ಮತ್ತು ಒಳನಾಡು ಜಲಸಾರಿಗೆ ಮಂತ್ರಿಯವರನ್ನು ಉಪಾಧ್ಯಕ್ಷರನ್ನಾಗಿ ತಿದ್ದುಪಡಿ ತರಲಾಗಿದೆ. ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯನ್ನು
ಲೋಕೋಪಯೋಗಿ ಇಲಾಖೆಯಿಂದ ಬೇರ್ಪಡಿಸಿ ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಗಳಿಗೆ ವರ್ಗಾವಣೆಗೊಂಡಿರುವುದರಿಂದ ಪ್ರಧಾನ ಕಾರ್ಯದರ್ಶಿಗಳು ಮೂಲ ಸೌಲಭ್ಯ ಅಭಿವೃದ್ಧಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯವರನ್ನ ಪದನಿಮಿತ್ತ ಸದಸ್ಯರನ್ನಾಗಿ ತಿದ್ದುಪಡಿ ತರಲಾಗಿದೆ. ವಿಧೇಯಕದ ಸೆಕ್ಷನ್ 3(4)ನೇ ಉಪಪ್ರಕರಣದಲ್ಲಿ ಮಂಡಳಿಯ ಅಧ್ಯಕ್ಷರ ಅನುಮೋದನೆಯೊಂದಿಗೆ ಯಾವುದೇ ಇತರೆ ಅಧಿಕಾರಿಗಳನ್ನು ಆಹ್ವಾನಿಸಲು ಅಲ್ಲದೆ ಸರ್ಕಾರವು ನಿರ್ದಿಷ್ಟ ಸಭೆಗಳಿಗೆ ಶಾಶ್ವತ ಆಹ್ವಾನಿತರನ್ನು ನೇಮಿಸಲು ತಿದ್ದುಪಡಿಯನ್ನು ತರಲಾಗಿದೆ. 24(ನೇ ಪ್ರಕರಣ ತಿದ್ದುಪಡಿಗೆ ಕರಾವಳಿ ಭಾಗದಲ್ಲಿ ನೌಕಾ ಚಟುವಟಿಕೆಗಳಿಗೆ ಪೂರಕವಾದ ಉದ್ದಿಮೆಗಳನ್ನು ಸ್ಥಾಪಿಸಲು ಅಧಿಕ ಮೊತ್ತದ ಬಂಡವಾಳ ಅವಶ್ಯಕವಾಗಿರುತ್ತದೆ. ಸದ್ರಿ ಉದ್ದಿಮೆಗಳಿಗೆ ಶಾಸನಾತ್ಮಕ ಅನುಮತಿಗಳಾದ ಪರಿಸರ ನಿರಾಕ್ಷೇಪಣ ಪತ್ರ CRZ ಅನುಮತಿ ಪತ್ರ ಕರ್ನಾಟಕ ಮಾಲಿನ್ಯ ಮಂಡಳಿ ಪತ್ರ ಹಾಗೂ ಇತರೆ ಅನುಮತಿ ದಾಖಲೆಗಳನ್ನು ಪಡೆಯುವುದು ಅಗತ್ಯವಿರುತ್ತದೆ. ಇವುಗಳನ್ನು ಪಡೆಯಲು ಸುಮಾರು 3 ವರ್ಷಗಳು ಬೇಕಾಗಿರುತ್ತದೆ. ಆ ನಂತರದಲ್ಲಿ ಉದ್ದಿಮೆಯನ್ನು ಅನುಷ್ಠಾನಗೊಳಿಸಲು ಸುಮಾರು 2 ವರ್ಷಗಳು ಬೇಕಾಗಿರುತ್ತದೆ. ಪ್ರಸ್ತುತ ಮಂಡಳಿಯ ವಿಧೇಯಕದಲ್ಲಿ ಕೇವಲ 5 ವರ್ಷಗಳಿಗೆ ಲೀಸ್ ನೀಡಲು ಅವಕಾಶವಿರುತ್ತದೆ. ಈ ಕಾರಣಗಳಿಂದಾಗಿ ಹೆಚ್ಚು ಉದ್ದಿಮೆದಾರರು ರಾಜ್ಯದಲ್ಲಿ ಬಂಡವಾಳ ಹೂಡಲು ಆಸಕ್ತಿ ತೋರುತ್ತಿಲ್ಲ. ಆದ್ದರಿಂದಾಗಿ 5 ವರ್ಷಗಳ ಲೀಸ್ ಅವಧಿಯನ್ನು 30 ವರ್ಷಗಳಿಗೆ ಹೆಚ್ಚಿಸಲು ತಿದ್ದುಪಡಿಯನ್ನು ತರಲಾಗಿದೆ. 34(ನೇ ಪ್ರಕರಣ ತಿದ್ದುಪಡಿಗೆ ಬಂದರುಗಳಲ್ಲಿ ಸರಕುಗಳನ್ನು ನಿರ್ವಹಿಸಲು ಕಸ್ಟಮ್ ಇಲಾಖೆಯವರು ನೌಕಾ ಸರಕುಗಳನ್ನು ಕಾರ್ಗೋ ನಿರ್ವಹಣಾ ನಿಯಮವನ್ನು 2009ರಡಿ ಕಸ್ಟಮ್ ಸರ್ವಿಸ್ ಪ್ರೈವೇಟೈಡರನ್ನು ನಿರ್ಮಿಸಬೇಕಾಗಿರುತ್ತದೆ. ಈ ಸಂಬಂಧ ಪೂರಕವಾದ ಮೂಲ ಸೌಕರ್ಯಗಳನ್ನು ಹೊಂದಿರುವಂಥ ಯಾವುದಾದರೂ ಸಂಸ್ಥೆಗಳಿಗೆ ನೌಕಾ ಸರಕುಗಳನ್ನು ಅಭಿರಕ್ಷಕನಾಗಿ ಕಸ್ಟಮ್ಗೆ ಅಥವಾ ಕಾರ್ಗೋ ಜವಾಬ್ದಾರಿಯನ್ನು ನಿರ್ವಹಿಸಲು ಜವಾಬ್ದಾರಿಯನ್ನು ಈ ಸಂಸ್ಥೆಯ ಮಂಡಳಿಯಿಂದ ನೇಮಿಸಲು ಅನುಕೂಲವಾಗುವಂತೆ ತಿದ್ದುಪಡಿಯನ್ನು ತರಲಾಗಿದೆ. 81(ನೇ ಪ್ರಕರಣಕ್ಕೆ ತಿದ್ದುಪಡಿ ಈಗಾಗಲೇ ಆರ್ಥಿಕ ಇಲಾಖೆಯ ಸಹಮತಿಯೊಂದಿಗೆ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕಾರಿ ಹಾಗೂ ಇತರೆ ಅಧಿಕಾರಿಗಳಿಗೆ ಆಡಳಿತಾತ್ಮಕ ಮತ್ತು ಆರ್ಥಿಕ ಪ್ರತ್ಯೋಜನೆಯನ್ನು ಅಧಿಕಾರವನ್ನು ಚಲಾಯಿಸಲು ಸರ್ಕಾರದಿಂದ ಆದೇಶ ನೀಡಲಾಗಿದ್ದು ಇದಕ್ಕೆ ಅನುಗುಣವಾಗಿ ತಿದ್ದುಪಡಿಯನ್ನು ತರಲಾಗಿದೆ. ಯಾರಾದರೂ ಈ ಬಿಲ್ ಬಗ್ಗೆ ಯಾರಾದರೂ ಮಾತನಾಡೋರಿದ್ದೀರಾ? ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021(ನೇ ಸಾಲಿನ ಕರ್ನಾಟಕ ಜಲಸಾರಿಗೆ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವದ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 10ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 10ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬೇಕು. ಸರಿ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021ನೇ ಸಾಲಿನ ಕರ್ನಾಟಕ ಜಲಸಾರಿಗೆ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಒಂದು ಅಧಿಕೃತ ನಿರ್ಣಯವನ್ನು ಮಂಡಿಸುವಂಥದ್ದಿದೆ. ಶ್ರೀಯುತ ಶ್ರೀರಾಮುಲು ಅವರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಅಧಿಕೃತ ನಿರ್ಣಯವನ್ನು ಮಂಡಿಸೋದು ಅವ್ರ ಪರವಾಗಿ. ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಪರವಾಗಿ
निर्णय अधिकृत निर्णय मंडे भारत संविधान 252 अनुच्छेद अड़ी संसत् पद नियम तदन कर्नाटक राज्य एंप्लॉयमेंट आफ् मैनुअल चैलेंजर एंड कंस्ट्रक्शन आफ् ड्राइव लाइन प्रोहिबिशन एक्ट 1993 केंद्र अधिनियम 46 दि प्रोहिबिशन आफ् एंप्लॉयमेंट आफ् मैनुअल चैलेंजर एंड देयर रिहैबिलिटेशन एक्ट 2013 क्रेन केंद्र अधिनियम 25 अधिनियम तरवाय अनगत्यगोंडिरुवुदरिंद दि एंप्लॉयी आफ् मैनुअल चैलेंजर्स एंड कंस्ट्रक्शन आफ् ड्राइव लैटरल प्रोहिबिशन एक्ट 1993 क्रेन अधिनियम 46 अन्नु निरसनगोळिसलु ई सदन अंगीकरिसुत्तदे। ओके श्री बी श्रीरामुलु मान्य समाज कल्याण सचिव परवा श्रीयुत बसवराज बोम्मायी मंडिसिरुव अधिकृत निर्णय सभ्य मत के हाकुत्तेने। निर्णय हीगिदे, भारत संविधान 252 अनुच्छेद अडियल्ली संसत्तु अधिनियमिसिद मत्तु तदनंतरद कर्नाटक राज्यवु अळवडिसिकोंड दि एंप्लॉयमेंट एंड मैनुअल स्कैवेंजर्स एंड कंस्ट्रक्शन आफ् ड्राई लैट्रिन्स प्रोहिबिशन आक्ट 1993 केंद्र अधिनियम 46 दि प्रोहिबिशन आफ् एंप्लॉयमेंट आफ् मैनुअल स्कैवेंजर्स एंड देर रिहैबिलिटेशन आक्ट 213 केंद्र अधिनियम 25 अधिनियमिसिद तरुवाय अंत्यगोळिसिकोंडिरुवुदरिंद The Employment of Manual Scavengers Act, Construction of Dry Latrines Prohibitions Act 1993 ಕೇಂದ್ರ ಅಧಿನಿಯಮ 46 ಅನ್ನು ನಿರಸನಗೊಳಿಸಲು ಈ ಸದನವು ಅಂಗೀಕರಿಸುತ್ತದೆ। ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು। ನಿರ್ಣಯವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ನಿರ್ಣಯವು ಹೌದು ಎನ್ನುವರ ಪರವಾಗಿದೆ, ನಿರ್ಣಯವು ಸರ್ವಾನುಮತದಿಂದ ಅಂಗೀಕಾರವಾಗಿದೆ। ಈಗ ಅಧಿಕೃತ ನಿರ್ಣಯ ಪಾಸ್ ಆಗಿದೆ, ಈಗಾದರೂ ಬಂದು ಕೂತ್ಕೊಳ್ಳಿ, ಇನ್ನು ಮುಂದಿನದಾರು ಪ್ರಶ್ನೋತ್ತರ ಮಾಡೋಣ, ಪ್ರಶ್ನೋತ್ತರ ಬನ್ನಿ, ನಿಮ್ಮದು ಎಲ್ಲ ಪ್ರಶ್ನೆ ಇದೆ। ಓಕೆ, ಇವತ್ತಿನ ಸದನದ ಪ್ರಶ್ನೋತ್ತರದ ಎಲ್ಲ ಪ್ರಶ್ನೆಗಳನ್ನು ಎಲ್ಲ ನಮ್ಮ 15 ಜನ ಸದಸ್ಯರು ಪ್ರಶ್ನೆಯನ್ನು ಕೇಳಿರೋದಿದೆ, ಉತ್ತರಗಳು ಬಂದಿದೆ, ಹಾಗಾಗಿ ಈ ಪ್ರಶ್ನೆಗಳನ್ನು ನೀವು ಸದನ ಕೇಳೋದಕ್ಕೆ ಸದನದಲ್ಲಿ ಕೇಳುವಂತದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನೀವು, ಹಾಗಾಗಿ ಈ ಪ್ರಶ್ನೆಗಳೆಲ್ಲವನ್ನೂ ಸಹ ನಾನು ಮಂಡಿಸಿದ್ದೇನೆ। ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು। ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 23/3/2021 16ನೇ ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸುವ 15 ಪ್ರಶ್ನೆಗಳ ಪೈಕಿ 14 ಪ್ರಶ್ನೆಗೆ ಉತ್ತರಗಳನ್ನು ಹಾಗೂ ಲಿಖಿತ ಮೂಲಕ ಉತ್ತರಿಸುವ 182 ಪ್ರಶ್ನೆಗಳ ಪೈಕಿ 105 ಪ್ರಶ್ನೆಗಳನ್ನು ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ। ಓಕೆ, ಈಗ ಸ್ಟಾರ್ಡು ಅನ್ಸ್ಟಾರ್ಡು ಕ್ವಶನ್ ಎಲ್ಲ ಮುಗಿದಿದೆ, ಈಗ ನಾನು ಈಗ ಅರ್ಧ ಗಂಟೆಗಳ ಕಾಲಿನ ಚರ್ಚೆ 69ರ ಮೇಲಿನ ಚರ್ಚೆಯನ್ನು ಆಮೇಲೆ ತಗೊಳ್ಳೋಣ। ಗಮನ ಸೆಳೆಯೋ ಸೂಚನೆಗಳಿದೆ, ನಿಮ್ಮದೇ ಎಲ್ಲ ಇದೆ ಕಾಂಗ್ರೆಸ್ ಸದಸ್ಯರುಗಳು, ನಿಮ್ಮದೇ ಎಲ್ಲ ಇದೆ ಗಮನ ಸೆಳೆಯೋದು, ನೀವು ಚರ್ಚೆಯಲ್ಲಿ ಭಾಗವಹಿಸಿಲ್ಲ ಅಂದರೆ ಹೇಗೆ ನೀವು? ಈಗ ಗಮನ ಸೆಳೆಯುವ ಸೂಚನೆಗಳನ್ನು ಇವತ್ತಿನ ಉತ್ತರಗಳನ್ನೆಲ್ಲವನ್ನು ನಾನು ಮಂಡಿಸ್ತಾ ಇದ್ದೇನೆ ಸದನದಲ್ಲಿ, ಅದೆಲ್ಲವನ್ನೂ ಸಹ ನಾನು ಮಂಡಿಸ್ತಾ ಇದ್ದೇನೆ, ಅದು 13 ಇದೆ, ಅದಕ್ಕೆ ಬಂದಿರುವಂಥ ಉತ್ತರಗಳನ್ನೆಲ್ಲವನ್ನೂ ಸಹ ನಾನು ಮಂಡಿಸ್ತಾ ಇದ್ದೇನೆ। ಈಗ ನಾನು ಒಂದು ಪ್ರಕಟಣೆ ಇದೆ, ವಿಧಾನಸಭೆಯ ಮಾನ್ಯ ಸದಸ್ಯರುಗಳಾದ ಶ್ರೀ ದೊಡ್ಡಗೌಡರ್ ಮಹಾಂತೇಶ್ ಬಸವಂತರಾಯ್ ಅವರು ಪ್ರಸ್ತುತ ಅಧಿವೇಶನದಲ್ಲಿ ದಿನಾಂಕ 22/23 ಡಾಕ್ಟರ್ ವೀರಭದ್ರಯ್ಯ ಸಿ ಚರಂತಿಮಠ್ ಶ್ರೀ ಯು ಟಿ ಅಬ್ದುಲ್ ಖಾದರ್
श्री शरण बसप्प गौड़ दर्शनापुर अवरु 22ರಿಂದ 26ರ ವರೆಗೆ ಅಧಿವೇಶನದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿ ಈ ಅವಧಿಗೆ ಗೈರು ಹಾಜರು ಅನುಮತಿ ನೀಡುವಂತೆ ಕೋರುತ್ತಾರೆ। ಸದರಿ ಸದಸ್ಯರು ಅಧಿವೇಶನಕ್ಕೆ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ। ಈಗ प्रतिपक्ष नायक सिद्रामय्यनवरु नंदु वंदु निम्मल्लि नानु केळ्कोळ्ळोदु एनु अंद्रे निम्मेल्ल सदस्यरल्लि निम्मदु सरकारदल्लि यावदादरू विषयद बग्गे भिन्नाभिप्राय इद्रे सदनद होरगे होगि निम्मदु एनिदे अदु होराट माडि सदनद ओळगे याके माड्तीरि सदनद ओळगे याके होराट माड्तीरि ನೀವು ಸದನದ ಹೊರಗೆ ಹೋಗಿ ಮಾಡಿ ಬೊಮ್ಮಯ್ಯ ಅವರು ನೀವೇನು ಬೊಮ್ಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಕೇಳೋಣ। ಸಭಾಧ್ಯಕ್ಷರೇ ಅನವಶ್ಯಕವಾಗಿ ಇವರಿಗೆ ಸತ್ಯ ಸತ್ಯ ಬೇಕಾಗಿಲ್ಲ ಅಪರಾಧಿಗಳ ಶಿಕ್ಷೆ ಬೇಕಾಗಿಲ್ಲ ಇವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಸಿಡಿ ಅಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಇವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಇವರ ಕಾಲದಲ್ಲಿ ಆಗಿರೋದು ನಮಗೆಲ್ಲ ಗೊತ್ತಿದೆ ಇವರೇನು ಬಹಳ ಸತ್ಯ ಹರಿಶ್ಚಂದ್ರ ಅಲ್ಲ ಇವರ ಕಾಲದಲ್ಲಿ ಆದಾಗ ಯಾವ ಕೇಸ್ ಹಾಕಿದ್ರು ಯಾವ ರೀತಿ ಮಾಡಿದ್ರು ಗೊತ್ತಿದೆ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೆ ಅಂತೆಲ್ಲ ಸಾರಿ ಸಾರಿ ಹೇಳಿದ್ದಾರೆ चर्चे आक्षेप ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆದ್ಯ ಸತ್ಯ ಸತ್ಯಗಳನ್ನು ತಿಳಿಯುವ ಸಲುವಾಗಿ ಪ್ರಕರಣವನ್ನು ಸಿಐಡಿ ವಿಚಾರಣೆ ವಹಿಸಿ ಆದೇಶಿಸಿದೆ। ಈ ಸಿಐಡಿ ವಿಚಾರಣೆ ತನಿಖೆ ಅಲ್ಲ ವಿಚಾರಣೆ ನೀವು ಮಾಡಿದ ವಿಚಾರಣೆ ನಾವು ಮಾಡಿದ್ರೆ ತಪ್ಪು ನೀವು ಮಾಡಿದ್ರೆ ಸರಿನಾ ಅಧ್ಯಕ್ಷರೇ ನಾಯಕಿ ಕರೆದ ಸಿಐಡಿ ತಂಡವು ಈ ಪ್ರಕರಣ ವಿಚಾರಣೆಯ ಪೂರ್ತಿಗೊಳಿಸಿ ವರದಿಯನ್ನು सरकार के ನೀಡಬೇಕು ವರ್ಧನ ಸರ್ಕಾರಕ್ಕೆ ನೀಡಬೇಕು ಇವರು ವರ್ಧನ ಸರ್ಕಾರಕ್ಕೆ ಹೇಳ್ತಾರೆ ನಾವು ವರ್ಧನ ಸರ್ಕಾರಕ್ಕೆ ಹೇಳಬರ್ದ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು ರಾಮಲಿಂಗ ರೆಡ್ಡಿ ಅವರು ಇಲ್ಲಿ ನೋಡಿ ಮಾಧ್ಯಮ ಏನಿದೆ ನೋಡಿ ವರ್ಧನ ಸರ್ಕಾರ ಕೊಡಿ ಅಂತ ಕೇಳಿದಿರಿ ನಿಮಗೊಂದು ರೂಲ್ಸ್ ನಮಗೊಂದು ರೂಲ್ಸ್ ವರ್ಧನ ಶೀಘ್ರವಾಗಿ ಸಲ್ಲಿಸಿ ಕ್ರಮ ಕೈಗೊಳ್ಳುವುದು ವರ್ಧನ ಸರ್ಕಾರ ಕೊಡಿ ಅಂತ ಕೇಳಿದ್ದಾರೆ ಇವರು ಮಾಡಿರುವಂತ ಆಜ್ಞೆ ಅದೇ ಈಗ ಸಭಾಧ್ಯಕ್ಷರೇ ಇನ್ಕ್ವೈರಿ ಆಫೀಸರ್ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇ ಇಬ್ರು ಒಂದೇ ಇನ್ಕ್ವೈರಿ ಆಫೀಸರ್ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇ ಇನ್ಕ್ವೈರಿಯಲ್ಲಿ ಇನ್ವೆಸ್ಟಿಗೇಷನ್ ಮುಂಚೆನೇ ಇನ್ಕ್ವೈರಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮುಂಚೆ ಇನ್ಕ್ವೈರಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇನ್ಕ್ವೈರಿ ಕ್ಲೀನ್ ಚಿಟ್ ಕೊಟ್ಟು ಆಮೇಲೆ ಇದು ಮಾಡಿದ ನೋಡಿ ಮಾನ್ಯ ಸಭಾಧ್ಯಕ್ಷರೇ ಇನ್ಕ್ವೈರಿ ರಿಪೋರ್ಟ್ 4/5/2015 ಎನ್ಕ್ವೈರಿ ಕ್ಲೀನ್ ಎನ್ಕ್ವೈರಿ ಕ್ಲೀನ್ ಚಿಟ್ ಕೊಟ್ಬಿಟ್ರು ಆಮೇಲೆ ಕೇಸ್ ಕ್ಲೋಸ್ ಮಾಡಿದ್ದು 22/18 ಎನ್ಕ್ವೈರಿ ಕ್ಲೀನ್ ಚಿಟ್ ಕೊಟ್ಟು ಆಮೇಲೆ ಇನ್ವೆಸ್ಟಿಗೇಷನ್ ಬಿ ರಿಪೋರ್ಟ್ ಮಾಡಿದ್ರು ಇದು ಮುಚ್ಚಾಕಿರುವಂತದ್ದು ಎಲ್ಲ ದಾಖಲೆಗಳು ಇಲ್ಲಿದೆ ಸೇಮ್ ಎಲ್ಲ ದಾಖಲೆ
ಅಪಪ್ರಚಾರ ಮಾಡಿದ್ದಾರೆ. ಆ ಮಹಿಳೆಯರ ವಿರುದ್ಧವಾಗಿ ಇವರು ನೀತಿ ಇದೆ. ಆದ್ರಿಂದ ಇಂಥ ನೈತಿಕ ಪಾಠ ಕಲಿಯ ಅವಶ್ಯಕತೆ ಇಲ್ಲ. ರಾಜಕಾರಣ ಮಾಡ್ತಾ ಇದ್ದಾರೆ ಇವರಿಗೆ. ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಧಿಕ್ಕಾರ ಜನತೆ ಹೇಳ್ತದೆ. ಧಿಕ್ಕಾರ ಹೇಳ್ತದೆ. ಸೋಮಣ್ಣ ಒಂದು ರಾಮಲಿಂಗಾ ರೆಡ್ಡಿ ಅವರೇ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ನಿನ್ನೆ ದಿನ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಎಡೆ ಎಡೆಯಾಗಿ ಹೇಳಿದ್ದಾರೆ. ಎಡೆ ಎಡೆಯಾಗಿ ಮಾಡಿದಾಗ ಈಗ ತಾನೇ ಗೃಹ ಸಚಿವರು ತಮ್ಮ ಉತ್ತರವನ್ನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಿಂದೆ ಈ ಸರ್ಕಾರ ಅವ್ರ ಸರ್ಕಾರ ಇದ್ದಾಗ ಎಚ್ ವೈ ಮೇಟಿ ಅವರ ಕೇಸ್ನಲ್ಲಿ ಏನಾಗಿತ್ತು, ಯಾವ್ಯಾವ ರೀತಿ ಫಾರ್ಮಲ್ನ ಏನೇನು ಮಾಡಿಕೊಂಡು ನಿಬಂಧನೆ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಹೇಳಿದ್ದಾರೆ. ತಾವೇ ಹೇಳ್ತಾ ಇದ್ದೀರಿ ಹಿಂದೆ ನೀವೇನು ಮಾಡಿದ್ದೀರಿ. ಆ ಮಾಡಿರ್ತಕ್ಕಂಥದ್ದನ್ನು ಎನ್ಕ್ವೈರಿ ಮಾಡೋದಕ್ಕೆ ಆ ಸತ್ಯಾಸತ್ಯತೆ ಬರಲಿ. ಬಂದ್ಮೇಲೆ ನೀವು ಯಾವ ರೀತಿ ಬೇಕಾದ್ರೆ ಮಾಡಿ. ಸದನ ಸದನಕ್ಕೆ ಇಷ್ಟೊಂದು ವ್ಯವಸ್ಥಿತವಾಗಿ ನಡೆಯುವ ಸದನಕ್ಕೆ ಪ್ರತಿಯೊಂದು ಕೂಡ ಕಾಲ ಅವರು ಹರಣ ಮಾಡೋದು ಬೇಡ. ಇದೊಂದು ಆಯವ್ಯಯ ಮಾಡ್ತಕ್ಕಂಥದ್ದು ಇಷ್ಟೊಂದು ಅನಾವಶ್ಯಕವಾಗಿ ವೇಳೆಯನ್ನು ಹಾಳು ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಓಕೆ, ಈಗ ನಾನು ಮತ್ತೆ ಪ್ರತಿಪಕ್ಷದ ಎಲ್ಲ ಸದಸ್ಯರಲ್ಲಿ ಜೆ ಡಿ ಎಸ್ದವರು ಸಭಾತ್ಯಾಗ ಮಾಡಿದ್ದಾರೆ, ನೀವು ಸದನದ ಕಲಾಪ ನಡೆಸೋದಕ್ಕೆ ಬಿಡ್ತಾ ಇಲ್ಲ. ನಾನು ಸಿದ್ದರಾಮಯ್ಯನವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ. ನೀವು ಒಮ್ಮೆ ಸರ್ಕಾರದ ಜೊತೆಗಿನ ಭಿನ್ನಾಭಿಪ್ರಾಯ ಇದ್ದರೆ ಸದನದ ಒಳಗೆ ನೀವು ನಿಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ, ಇನ್ನೇನಿದ್ರೂ ಸದನದ ಹೊರಗಡೆ ಮಾಡಿಕೊಳ್ಳಿ. ಇಲ್ಲಾದರೂ ನಮ್ಮ ಸದಸ್ಯರುಗಳ ಅಭಿಪ್ರಾಯವನ್ನು ಹೇಳೋದಕ್ಕೆ, ಅವರ ಹಕ್ಕುಗಳನ್ನು ನಾನು ಕಾಪಾಡೋದಕ್ಕೆ, ನನ್ನ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ತಾವುಗಳ ಅವಕಾಶ ಮಾಡಿಕೊಡಬೇಕು ಅಂತ ಮತ್ತೆ ಕೇಳ್ಕೊಳ್ತೇನೆ. ಯಾಕೋ ಒಂದು ಸ್ವಲ್ಪ ನೀವುಗಳು ನಿಮ್ಮ ನಿರ್ಣಯಗಳನ್ನು ಇನ್ನಷ್ಟು ಹೆಚ್ಚು ನಾನು ಭಾಳ ಚಿಕ್ಕವನು ನಿಮ್ಮೆಲ್ಲರ ಎದುರುಗಡೆಯಲ್ಲಿ, ಆದರೂ ನಾನು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ನೀವು ಒನ್ ನೇಷನ್ ಒನ್ ಇಲೆಕ್ಷನ್ನಲ್ಲೂ ಚರ್ಚೆಗೆ ಭಾಗವಹಿಸದೆ ಉಳಿದವರ ಅಭಿಪ್ರಾಯವನ್ನು ಕೇಳೋದಕ್ಕೆ ಸಿದ್ಧ ಇಲ್ಲದೆ ಅದನ್ನು ಅಡ್ಡಿಪಡಿಸ್ತೀರಿ. ಬಿಸ್ನೆಸ್ ಅಡ್ವೈಸರಿ ಕರೆದ್ರೆ ಅದಕ್ಕೂ ನೀವು ಬರೋದಿಲ್ಲ. ನೀವು ಬಜೆಟ್ ಮಂಡಿಸುವಾಗಲೂ ಏನೋ ವಿರೋಧ ಮಾಡಿದರೆ ಅದು ಬೇರೆ. ಆದರೆ ಇವತ್ತು ನೀವು ಈ ವಿಷಯದ ಮೇಲೆ ಸದನದ ಕಲಾಪವನ್ನೇ ನಡೆಸಲಿಕ್ಕೆ ನೀವು ಬಿಡದೇ ಇರುವಂಥದ್ದು ಇದು ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಗೆ ಶೋಭೆ ತರುವಂಥದ್ದು ಅಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಹಿರಿಯರ ಅನುಭವ ಇದೆ. ನಾನು ಚಿಕ್ಕ ಕಿರಿಯವನಾಗಿ ನಿಮ್ಮ ಎದುರುಗಡೆಯಲ್ಲಿ ನಾನು ಇದ್ದೇನೆ. ರಾಜ್ಯದ ಜನ ನೋಡ್ತಿದ್ದಾರೆ. ನೀವು ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಹೊರಗಡೆಗೆ ನೀವು ಏನಾದರೂ ಮಾಡ್ಕೊಳ್ಳಿ. ನಿಮಗೆ ಪ್ರಜಾಪ್ರಭುತ್ವದ ರೀತಿ ನಿಮ್ಮ ಹೋರಾಟಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಜನತೆಗೆ ತಿಳಿಸೋದಕ್ಕೆ ಅವಕಾಶ ಇದೆ. ಆದರೆ ಸದನದ ಕಲಾಪಗಳನ್ನು ಈ ರೀತಿ ಅಡ್ಡಿಪಡಿಸೋದಕ್ಕೆ ನಮಗೆ ಅವಕಾಶ ಇಲ್ಲ. ನಿಮಗೂ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ, ಈ ರೀತಿ ಅಡ್ಡಿಪಡಿಸೋ ಸ್ವಾತಂತ್ರ್ಯ ಇಲ್ಲ. ಹಾಗಾಗಿ ನನಗೆ ಸದನದ ಕಲಾಪ ನಡೆಸೋದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಅಂತ ನಾನು ಮತ್ತೆ ಕೇಳ್ತೀನಿ. ಮತ್ತೆ ಕೇಳ್ಕೊಳ್ತೀನಿ. ನೀವು ನಿಮ್ಮ ಬನ್ನಿ, ನೀವು ಬಂದು ಕೂತ್ಕೊಳ್ಳಿ, ಮಾತಾಡಿ. ಈಗ ಕೃಷ್ಣ ಬೈರೇಗೌಡರು ನೋಡಿ, ನಿಮ್ಮೆಲ್ಲರಿಗಿಂತ ಶರತ್ ಬಚ್ಚೇಗೌಡರೇ ಜಾಸ್ತಿ ಘೋಷಣೆ ಕೂಗ್ತಾ ಇದ್ದಾರೆ. ಈ ನೀವು ಮೂಲದವರೆಲ್ಲ ನಿಮ್ಮ ಧ್ವನಿ ಸಣ್ಣದಾಗಿದೆ. ಶರತ್ ಬಚ್ಚೇಗೌಡರ ಧ್ವನಿಯೇ ಬಲವಾಗಿದೆ ನೋಡಿ. ಈಗ ಸರ್ಕಾರ ಮೊಂಡು ತನಕ ಬಿದ್ದು ಸರ್ಕಾರ ಹೇಳಿದೆಯಲ್ಲ, ಇವತ್ತು ಅತ್ಯಾಚಾರ ಮಾಡಿದವರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸಂತ್ರಸ್ತಗೆ ಇವತ್ತು ಹೇಗೆ ಪತ್ರಾಚಾರ ಆಗಿಲ್ಲ, ಸಂತ್ರಸ್ತರಿಗೆ ರಕ್ಷಣೆ ಕೊಟ್ಟಿಲ್ಲ. ಅವ್ರ ಸ್ಟೇಟ್ಮೆಂಟ್ ಪ್ರಕಾರ 376 ನಲ್ಲಿ ಕೇಸ್ ಸಿದ್ದರಾಮಯ್ಯನವರು ಈಗ ಈಗ
ಈಗ ನಾನು ನಿಮ್ಮಲ್ಲಿ ಮತ್ತೊಂದ್ಸಲ ವಿನಂತಿ ಮಾಡ್ಕೊಳ್ತೇನೆ, ನೀವು ನಾನು ಈಗ ಸದನವನ್ನ ನಾಳೆ 11 ಗಂಟೆಗೆ ಮುಂದೂಡ್ತೇನೆ. ಆದ್ರೆ ನಿಮ್ಮ ನಿರ್ಣಯ ಇದು ಸಂಸದೀಯ ಶೋಭೆ ತರೋದಿಲ್ಲ ಅನ್ನುವಂಥದ್ದು ನಾನೇ ನನ್ನ ಅಭಿಪ್ರಾಯ ಹೇಳಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡಿ ಉಳಿದ ಸದಸ್ಯರು ಮಾತನಾಡೋದಕ್ಕಾದ್ರೂ ಅವಕಾಶ ಕೊಡಿ. ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಸದನದ ಹೊರಗಡೆ ಹೋಗ್ಕೊಂಡು ನಿಮ್ಮ 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 ಅಭಿಪ್ರಾಯಗಳನ್ನ ಜನತೆಗೆ ತಿಳಿಸಿ. ಆದ್ರೆ ಸದನದ ಕಲಾಪ ನಡೆಸುವಂತದ್ದಕ್ಕೆ ಅವಕಾಶ ಮಾಡಬೇಕು ನೀವು ಅಂತ ನಾನು ಮತ್ತೆ ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ಈ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡಿ ನಾಳೆ ಸದನವನ್ನ 11 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.